ಮತ್ತೆ ಮಾಜಿ ಸಚಿವರಾದಂತಹ ಬಿ ಸಿ ನಾಗೇಶ್ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲೇದಾಗಿ ಭಾರಿ ಕುತೂಹಲ ಮೂಡಿಸಿದಾರ, ಸಾರಥಿ ಸಿಕ್ಬಿಟ್ರು ಕೊನೆಗೆ, ಕೊನೆಗೂ ಬಿ ಜೆ ಪಿಗೆ ಸಾರಥಿ ಸಿಕ್ಕಿದ್ರು, ಹೇಗೆ ಅನಿಸ್ತಾ ಇದೆ ಅಂತ? ನಿಮ್ಗಳಿಗೆ ಅಪರೂಪಕ್ಕೆ ಬಿ ಜೆ ಪಿಗೆ ಸಾರಥಿ ಅಂತ ಅನ್ಸುತ್ತೆ, ನಮ್ಗೆ ಯಾವಾಗಲೂ ಬಿ ಜೆ ಪಿಗೆ ಸಾರಥಿ ಇದ್ದೇ ಇದ್ದಾರೆ. ಒಬ್ಬ ಯಂಗ್ಸ್ಟರ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮತ್ತೊಮ್ಮೆ ತನ್ನ ನೇತೃತ್ವವನ್ನು ವಹಿಸಬೇಕು ಅನ್ನುವಂಥ ಆಸೆ ಇದೆ. ಆ ಕೆಲಸನ ಬಿ ಜೆ ಪಿನವರಿವಾಗ ವಿಜೇಂದ್ರ ಕೊಟ್ಟಿದ್ದಾರೆ. ವಿಜೇಂದ್ರ ಖಂಡಿತ ಅದನ್ನು ಚೆನ್ನಾಗಿ ನಡೆಸ್ತಾನೆ ಅನ್ನೋ ವಿಶ್ವಾಸ ಇದೆ. ಸರ್, ಅಷ್ಟೊಂದು ಹಿರಿಯ ನಾಯಕರ ಮಧ್ಯದಲ್ಲಿ ಯುವ ನಾಯಕ ವಿಜೇಂದ್ರ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನಿಭಾಯಿಸ್ತಾರ ಅನ್ನೋ ಭರವಸೆ ಇದೆಯಾ? ಖಂಡಿತ ಮೇಲ್ನವರು ಯೋಚನೆ ಮಾಡ್ಬೇಕಾದ್ರೆ ಅವನ್ನೆಲ್ಲ ಯೋಚನೆ ಮಾಡೇ ಮಾಡಿ. ಸರ್, ಸಾಕಷ್ಟು ಹಿರಿಯ ನಾಯಕರು ಇಂದಿನ ಒಂದು ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ನಿಮಿಷ ಅಲ್ಲ, ಸಾಕಷ್ಟು ಈ ಒಂದು ಹಿರಿಯ ನಾಯಕರು ಇವತ್ತಿನ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ನನ್ನದು ಏನಿಲ್ಲಮ್ಮ, ಅವ್ರವ್ರದ್ದು ಏನೇನು ಕಾರ್ಯಕ್ರಮ ಇದಕ್ಕೋಸ್ಕರ ಬಂದಿಲ್ಲ ಇವತ್ತು ಬರ್ತಾರೆ. ಇದಿಷ್ಟು ಮಾಜಿ ಸಚಿವರಾದಂತಹ ಬಿ ಸಿ ನಾಗೇಶ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ರೇಣುಕಾ, ರಾಜ್ ನ್ಯೂಸ್, ಬೆಂಗಳೂರು.